ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಟೇಸ್ಟಿಯಾದ ಗೋಧಿ ನುಚ್ಚಿನ ಪಾಯಸವನ್ನು ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾದಂಥ ಪದಾರ್ಥಗಳು: ತೆಂಗಿನ ತುರಿ, ಗೋಧಿ ನುಚ್ಚು, ನೆನೆಸಿದ ಬಾದಾಮಿ, ಬೆಲ್ಲ. ನಾನಿಲ್ಲಿ ಸಿಹಿಗೆ ಜೋನಿ ಬೆಲ್ಲ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಅಚ್ಚ ಬೆಲ್ಲ ಅಥವಾ ಸಕ್ಕರೆ ಸಹ ಉಪಯೋಗಿಸ್ಕೋಬೋದು. ಜೋನಿ ಬೆಲ್ಲ ಉಪಯೋಗಿಸೋದ್ರಿಂದ ಪಾಯಸ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೂ ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ. ಈಗ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ಪಾತ್ರೆಗೆ ಗೋಧಿ ನುಚ್ಚನ್ನು ಹಾಕ್ಕೊಂಡು 2-3 ಬಾರಿ ಚೆನ್ನಾಗಿ ತೊಳೆದು 3 ವಿಜಲ್ ಆಗೋವರೆಗೆ ಗೋಧಿ ನುಚ್ಚನ್ನು ಬೇಯಿಸ್ಕೋಬೇಕು. ಅದಕ್ಕಿಂತ ಜಾಸ್ತಿ ಬೇಯಿಸ್ಕೊಂಬಿಟ್ರೆ ಗೋಧಿ ನುಚ್ಚು ತುಂಬಾ ಮೆತ್ತಗಾಗತ್ತೆ. ಹಾಗಿದ್ದರಿಂದ 2-3 ವಿಜಲ್ ಸಾಕಾಗತ್ತೆ. ಇದಕ್ಕೆ ಹೆಚ್ಚು ನೀರು ಹಾಕೋ ಅಗತ್ಯ ಇಲ್ಲ. ಗೋಧಿ ನುಚ್ಚು ನೆನೆಯೋಷ್ಟು ನೀರು ಹಾಕಿದರೆ ಸಾಕು. ನಂತರ ಇದಕ್ಕೆ ಬೇಕಾದಂತಹ ತೆಂಗಿನ ತುರಿ, ಬಾದಾಮಿ ಮತ್ತು ಏಲಕ್ಕಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಬಾದಾಮಿನ ಸಿಪ್ಪೆ ತೆಗೆದು ಉಪಯೋಗಿಸ್ಕೊಳ್ಳಿ. ಏಲಕ್ಕಿನ ನಾನಿಲ್ಲಿ ಸಿಪ್ಪೆ ತೆಗೆದಿಲ್ಲ, ಹಾಗೆಯೇ ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ. ಈ ರೀತಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಪಾಯಸದ ಥಿಕ್ನೆಸ್ಸು ಚೆನ್ನಾಗಿರುತ್ತೆ. ನಂತರ ಬೆಂದ ಗೋಧಿ ನುಚ್ಚಿಗೆ ಬೆಲ್ಲ ಹಾಕ್ಕೊಂಡು 2-3 ನಿಮಿಷ ಬೆಲ್ಲ ಕರಗುವಷ್ಟು ಬೇಯಿಸ್ಕೋಬೇಕು. ಬೇಕಿದ್ದಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಜೋನಿ ಬೆಲ್ಲ ಆಗಿರೋದ್ರಿಂದ ಹೆಚ್ಚು ನೀರು ಹಾಕೋ ಅಗತ್ಯ ಇಲ್ಲ. ಅಚ್ಚ ಬೆಲ್ಲ ಆದರೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಹೆಚ್ಚೊತ್ತು ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ, 2-3 ನಿಮಿಷ ಸಾಕಾಗುತ್ತೆ. ನಂತರ ನಾವು ಮೊದಲೇ ರುಬ್ಬಿಟ್ಕೊಂಡಿರುವ ಬಾದಾಮಿ ಮಿಶ್ರಣ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸಿ ಈಗ ಪಾಯಸಕ್ಕೆ ಯಾವ ಥಿಕ್ನೆಸ್ ಬೇಕೋ ಆ ಥಿಕ್ನೆಸ್ಸಿಗೆ ಅನುಗುಣವಾಗಿ ನೀರನ್ನು ಹಾಕ್ಕೊಳ್ಳಿ. ಇದು ಕುದೀತಾ ಇರಬೇಕಾದ್ರೆ ನೀರು ಥರ ಆಗಿದ್ದರೂ ಸಹ ಕುದ್ದಾದಮೇಲೆ ನಿಧಾನವಾಗಿ ಗಟ್ಟಿ ಆಗ್ತಾ ಬರುತ್ತೆ. ಹಾಗಿದ್ದರಿಂದ ಪಾಯಸ ನೀರಾಯಿತು ಅನ್ನೋ ಟೆನ್ಷನ್ ಇಲ್ಲ. ನಂತರ 2 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಕರೆದುಕೊಂಡು ಪಾಯಸಕ್ಕೆ ಮಿಕ್ಸ್ ಮಾಡಿ ಗೋಡಂಬಿ ಸಹ ರುಬ್ಬುವಾಗ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಕರೆದು ಹಾಕ್ತಾ ಇದ್ದೀನಿ. ಈಗ ಬೆಂದ ಪಾಯಸಕ್ಕೆ ತುಪ್ಪದಲ್ಲಿ ಹುರಿದ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹಾಲನ್ನು ಹಾಕಿದರೆ ರುಚಿ ರುಚಿಯಾದ ಬಿಸಿಯಾದ ಪಾಯಸ ರೆಡಿ. ಇದನ್ನು ಬಿಸಿಯಾಗಿ ಸಹ ತಿನ್ಬೋದು, ಹಾಗೆ ಆರಿದ ಮೇಲೆ ಸಹ ತಿನ್ನಲಿಕ್ಕೂ ಟೇಸ್ಟ್ ಆಗಿರುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.